ಜಿಲ್ಲೆಯ ದೇವಸ್ಥಾನಗಳಿಗೆ ಹಿಂದೂಯೇತರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಎಂಬ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಲ್ಕಿ ಬಪ್ಪನಾಡು ಕ್ಷೇತ್ರದಲ್ಲಿ ಹಿಂದೂಯೇತರರಿಗೆ ವ್ಯಾಪಾರ ಅವಕಾಶ ಇಲ್ಲ ಎಂಬ ಬ್ಯಾನರ್ ಅಳವಡಿಕೆ ಸೌಹಾರ್ದತೆ ಇತಿಹಾಸವಿರುವ ದೇವಸ್ಥಾನ ಬಪ್ಪನಾಡು ಜಾತ್ರೆ ವೇಳೆ ದೇವಿಗೆ 1.5 ಲಕ್ಷ ಮಲ್ಲಿಗೆ ಅರ್ಪಣೆ ಆಗುತ್ತೆ. ಆ ಮಲ್ಲಿಗೆ ಉಡುಪಿ ಶಂಕರಪುರದ ಕ್ರೈಸ್ತರು ಬೆಳೆದು ಮುಸ್ಲಿಮರ ಆ ಮಲ್ಲಿಗೆ ಮಾರಾಟ ಮಾಡಿ ಹಿಂದೂಗಳು ದೇವರಿಗೆ ಅರ್ಪಿಸ್ತಾರೆ. ಬಪ್ಪನಾಡು ರಥೋತ್ಸವದ ರಥದ ಮೇಲಿರುವ ಪ್ರಮುಖ ಫೋಟೋ ಬಪ್ಪವ್ಯಾರಿದ್ದು. ಇದು ದೇಶಕ್ಕೆ ಮಾದರಿಯಾಗಿರುವ ಒಂದು ಸೌಹಾರ್ದತೆಯ ಕ್ಷೇತ್ರ. ಆ ಕ್ಷೇತ್ರದ ಬ್ಯಾನರ್ ಹಾಕಿ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಕ್ಷೇತ್ರದ ಸಮಿತಿಯವರು ಹೇಳುವಂತೆ ಆ ಬ್ಯಾನರ್ ಅವರು ಹಾಕಿಲ್ಲ. ಅನಧಿಕೃತ ಬ್ಯಾನರ್ನಿಂದ ಜಿಲ್ಲೆಯ ಜನರು ಗೊಂದಲಕ್ಕೀಡಾಗಿದ್ದಾರೆ. ಇಲ್ಲಿ ಜಿಲ್ಲಾಡಳಿತ ಅನಧಿಕೃತ ಬ್ಯಾನರ್ ಯಾಕೆ ತೆರವು ಮಾಡಿಲ್ಲ? ಇಲ್ಲಿ ಹಾಕಲಾದ ಬ್ಯಾನರ್ ಅನಧಿಕೃತ ಎಂದಾದ ಮೇಲೆ ಈ ಬ್ಯಾನರ್ ತೆರವಿಗೆ ಜಿಲ್ಲಾಡಳಿತ ಹಿಂದೇಟು ಯಾಕೆ ಹಾಕಿದೆ? ಇಲ್ಲಿ ಗೊಂದಲ ಸೃಷ್ಟಿಗೆ ಜಿಲ್ಲಾಡಳಿತ ಕಾರಣ ಆಗಿದೆ. ಜಿಲ್ಲಾಡಳಿತ ಇಂತಹ ಕೃತ್ಯಕ್ಕೆ ಕುಮ್ಮಕ್ಕು ಕೊಡುವ ಕಾರ್ಯ ಮಾಡ್ತಾ ಇದೆ. ಆಡಳಿತ ಮಂಡಳಿ ತಮ್ಮ ಬ್ಯಾನರ್ ಅಲ್ಲ ಎಂದು ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಪುಂಡಪೋಕರಿಗಳ ಈ ಕಾರ್ಯಕ್ಕೆ ತಾಯಿ ಮೆಚ್ಚುತ್ತಾರ? ಪುಂಡಪೋಕರಿಗಳ ಕೃತ್ಯಕ್ಕೆ ಜಿಲ್ಲಾಡಳಿತ ಕಡಿವಾಣ ಹಾಕಬೇಕಾಗಿದೆ. ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ಕೈಗೊಳ್ಳಲಿದ್ದರೆ ನಾವು ಇಲಾಖೆಗೆ ಮುತ್ತಿಗೆ ಹಾಕ್ತೀವಿ. ಜಿಲ್ಲಾಡಳಿತದ ವಿರುದ್ಧ ಮಿಥುನ್ ರೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಧರ್ಮದವರು ಸೇರಿ ಮಲ್ಲಿಗೆಯನ್ನು ತಾಯಿಗೆ ಅರ್ಪಿಸುವಂತಹ ಕೆಲಸ ಕಾರ್ಯವನ್ನು ಮಾಡ್ತಾರೆ. ಆದರೆ ಮೊನ್ನೆಯಿಂದ ಬಪ್ಪನಾಡು ದೇವಸ್ಥಾನದಲ್ಲಿ ಬಪ್ಪನಾಡು ದೇವಸ್ಥಾನದ ಅಂಗಣದ ಹೊರಗಡೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಕಟೌಟನ್ನು ಹಾಕಿ ಆ ಕಟೌಟಿಂದ ಗೊಂದಲವನ್ನು ಸೃಷ್ಟಿಸುವಂತಹ ಇವತ್ತು ಸಂದರ್ಭ ಇವತ್ತು ನಿರ್ಮಾಣವಾಗಿದೆ. ಬಪ್ಪನಾಡು ದೇವಸ್ಥಾನದಲ್ಲಿ ಹಿಂದೂಗಳಿಗೆ ಬಿಟ್ಟು ಬೇರೆಯವರಿಗೆ ವ್ಯವಹಾರ ಮಾಡಲಿಕ್ಕೆ ಅವಕಾಶ ಇಲ್ಲ ಎಂಬ ಒಂದು ವಿಚಾರ ಎಲ್ಲರಿಗೂ ಕೂಡ ಇವತ್ತು ಮೊನ್ನೆಯಿಂದ ಮಾಧ್ಯಮದಲ್ಲಿ ಕೇಳಿ ಬಂದಂತಹ ವಿಚಾರ. ಬಹುಶಃ ಈ ವಿಚಾರದಲ್ಲಿ ತಾವೆಲ್ಲರೂ ಕೂಡ ಮೊನ್ನೆಯಿಂದ ಬಪ್ಪನಾಡು ದೇವಸ್ಥಾನದಲ್ಲಿ ತಾವು ಕೂಡ ಆಡಳಿತ ಮಂದಿಯವರ ಹತ್ರ ಮಾತನಾಡಿದ್ದೀರಾ, ಬಪ್ಪನಾಡು ದೇವಸ್ಥಾನದ ಸಮಿತಿಯವರ ಹತ್ರ ಮಾತನಾಡಿದ್ದೀರಾ. ಎಲ್ಲರೂ ಹೇಳುವುದು, ಬಪ್ಪನಾಡು ದೇವಸ್ಥಾನದ ಸಮಿತಿಯವರು ಹೇಳುವುದು, ನಾವು ಆ ಬ್ಯಾನರನ್ನು ಹಾಕಲಿಲ್ಲ. ಅಂಥದ್ದಕ್ಕೆ ಯಾವುದಕ್ಕೆ ಕೂಡ ನಾವು ಪ್ರೋತ್ಸಾಹವನ್ನು ಕೊಡುವುದಿಲ್ಲ. ಬಪ್ಪನಾಡು ದೇವಸ್ಥಾನ ಇತಿಹಾಸ ಇರುವಂತಹ ದೇವಸ್ಥಾನ. ಬಪ್ಪನಾಡು ದೇವಸ್ಥಾನ ಬಪ್ಪ ಬ್ಯಾರಿಗಳಿಗೆ ಎಂದಂಥ ದೇವಸ್ಥಾನ. ಇತಿಹಾಸ ಏನು ಹೇಳ್ತದೆ ಅಂದರೆ, ಬಪ್ಪ ಬ್ಯಾರಿಗಳು ನದಿಯಲ್ಲಿ ದೋಣಿ ಮೂಲಕ ಹೋಗುವಾಗ ಆ ನದಿಯಲ್ಲಿ ರಕ್ತದ ಕಲೆ ಕಂಡುಬಂದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಎಲ್ಲಿಂದಲೂ ಒಂದು ಧ್ವನಿ ಕೇಳ್ತದೆ. ಆ ಧ್ವನಿಯಲ್ಲಿ ತಾಯಿ ಹೇಳ್ತಾರೆ, ನನ್ನ ದೇವಸ್ಥಾನವನ್ನು ಸೃಷ್ಟಿ ಸ್ಥಾಪನೆ ಮಾಡಿಲ್ಲಿ, ಆ ದೇವಸ್ಥಾನವನ್ನು ಜೈನರ ಮುಖಾಂತರ ನನ್ನ ಈ ದೇವಸ್ಥಾನವನ್ನು ಬಪ್ಪ ಬ್ಯಾರಿ ನೀನು ಸ್ಥಾಪನೆ ಮಾಡಬೇಕಂತ ಒಂದು ವಿಚಾರ ಬರ್ತದೆ. ಆ ದೇವಸ್ಥಾನದಿಂದ ಇವತ್ತಿಗಿನವರೆಗೆ ಆ ಮುಲ್ಕಿಪೇಟೆಯನ್ನು ಬಪ್ಪನಾಡು ಅಂತಲೇ ಕರೀತಾರೆ. ತಾವೆಲ್ಲರೂ ಕೂಡ ನಿನ್ನೆ ಬಪ್ಪನಾಡಿನ ರಥೋತ್ಸವದ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಬಂದದ್ದನ್ನು ನಾನು ಕೂಡ ಗಮನಿಸಿದ್ದೇನೆ. ಬಪ್ಪನಾಡಿನ ರಥೋತ್ಸವದ ಮೇಲೆ ಇರುವಂತಹ ಆ ರಥದ ಮೇಲಿರುವಂತಹ ಪ್ರಮುಖ ಮೇಲಿರುವಂತಹ ಫೋಟೋನೇ ಬಪ್ಪ ಬ್ಯಾರಿಗಳ ಫೋಟೋ. ಬಹುಶಃ ಮಲ್ಲಿಗೆಯನ್ನು ನಾವು ಇಷ್ಟು ಲಕ್ಷಾಂತರ ಮಲ್ಲಿಗೆಯನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಈ ಮಲ್ಲಿಗೆ ಮಾಡುವವರು, ಜಾಸ್ತಿ ಮಲ್ಲಿಗೆಯ ಕೃಷಿ ಮಾಡುವವರು ಶಂಕರಪುರದ ಕ್ರೈಸ್ತ ಸಮುದಾಯದವರು. ಈ ಮಲ್ಲಿಗೆಯ ಕೃಷಿಯನ್ನು ಮಾಡುವವರು ಉಡುಪಿ ಶಂಕರಪುರದ ಕ್ರೈಸ್ತ ಸಮುದಾಯದವರು. ಆ ಮಲ್ಲಿಗೆಯ ವ್ಯಾಪಾರವನ್ನು ಮಾಡುವವರು ಮುಸಲ್ಮಾನ್ ಸೋದರರು. ಆ ಮಲ್ಲಿಗೆಯನ್ನು ನಾವು ಹಿಂದೂಗಳು ದೇವರಿಗೆ ಅರ್ಪಿಸುವಂಥ ಪದ್ಧತಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸೌಹಾರ್ದತೆಯ ಒಂದು ಕೊಂಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಸೌಹಾರ್ದತೆಗೆ ಬಪ್ಪನಾಡಿಯ ಒಂದು ನೈಜ ಉದಾಹರಣೆ. ದೇವರು ಜಾತಿ ನೋಡಿ ಒಬ್ಬನಿಗೆ ಒಲಿಲಿಲ್ಲ, ದೇವರು ಅವನ ನಿಷ್ಠೆಯನ್ನು ನೋಡಿ ಒಬ್ಬನಿಗೆ ಒಲಿದಕ್ಕೆ ಬಪ್ಪನಾಡು ತಾಯಿಯೇ ಒಂದು ನೈಜ ಉದಾಹರಣೆ. ಮೊನ್ನೆಯಿಂದ ಆಡಳಿತ ಸಮಿತಿಯವರು ಕೂಡ ಹೇಳ್ತಿದ್ದಾರೆ, ಇದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಮ್ಮ ಅಂಗಣದ ಒಳಗೆ ನಾವು ಯಾವುದೇ ರೀತಿಯ ಬ್ಯಾನರ್ ಆಗಲಿ ಕಟೌಟನ್ನು ಹಾಕಲಿಲ್ಲ, ಇದು ಯಾರೋ ಕಿಡಿಗೇಡಿಗಳು ಮಾಡಿದಂತಹ ವಿಚಾರ, ಇದಕ್ಕೆ ನಾವು ಸ್ಪಷ್ಟೀಕರಣವನ್ನು ಕೂಡ ಆಡಳಿತ ಸಮಿತಿಯವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ.